ಲಂಬಕೋನ ತ್ರಿಭುಜ ಎಡಿಇಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋಣ ಬನ್ನಿ ಇಲ್ಲಿ ಎ ಕೋನ ನಲವತ್ತು ಡಿಗ್ರಿ ಅಳತೆದ್ದು ಇದೆ ಗಮನಿಸಿ ಈ ಕೋನವನ್ನು ಚಿಕ್ಕದು ಮಾಡಿಕೊಳ್ಳುವ ಉದ್ದೇಶದಿಂದ ಎ ಮೇಲೆ ಬಿ ಬಿಂದುವನ್ನು ಗುರುತಿಸಿ ಅನ್ನು ಸೇರಿಸಲಾಗಿದೆ ಈಗ ಉಂಟಾದಂತಹ ಕೋನ ನಲ್ವತ್ತು ಡಿಗ್ರಿಗಿಂತ ಚಿಕ್ಕದು ಅಂಥೇಳಲ್ಲಿ ತೋರಿಸಲಾಗಿದೆ ಮೂವತ್ತು ಡಿಗ್ರಿ ಅಂಥೇಳಿ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿಕೊಳ್ಬೇಕಾದರೆ ಏನು ಮಾಡಬೇಕು ಸೊ ಡಿಗೆ ಹತ್ತಿರವಾದಂತಹ ಇನ್ನೊಂದು ಬಿಂದುವನ್ನು ಗುರುತಿಸಬೇಕು ಸಿಯನ್ನು ಗುರುತಿಸಿದೆ ಸಿ ಇಯನ್ನು ಸೇರಿಸಲಾಗಿದೆ ಈಗ ಉಂಟಾದಂತಹ ಕೋನ ಇಪ್ಪತ್ತು ಡಿಗ್ರಿ ಅಳತೆಯದ್ದು ಈ ಇಪ್ಪತ್ತು ಡಿಗ್ರಿ ಅಳತೆಗಿಂತ ಇನ್ನೂ ಚಿಕ್ಕದಾದಂಥ ಕೋನ ಬೇಕಾದರೆ ಡಿಗೆ ಹತ್ತಿರವಾದಂತಹ ಇನ್ನೊಂದು ಬಿಂದುವನ್ನು ಗುರುತಿಸಬೇಕಾಗ್ತದೆ ಸೊ ಕೊನೆಗೆ ನಾವು ಕೋನವನ್ನು ಸೊನ್ನೆ ಮಾಡಿಕೊಳ್ಬೇಕಾದರೆ ಏನು ಮಾಡಬೇಕು ನಾವು ಡಿಯಲ್ಲಿ ಆ ಬಿಂದುವನ್ನು ಐಕ್ಯಗೊಳಿಸಬೇಕಾಗ್ತದೆ ಸೊ ಹಾಗಾಗಿ ನಾನು ಮೊದಲಿನಿಂದ ಎಲ್ಲಿಂದ ನಾವು ಪ್ರಯಾಣವನ್ನು ಬೆಳೆಸಿದ್ದೇವೆ ಅನ್ನೋದನ್ನು ನಿಮಗೆ ನೆನಪಿಸಿಕೊಡ್ತೇನೆ ಎಂದ ಬಿಗೆ ಬಂದ್ವಿ ನಲವತ್ತು ಡಿಗ್ರಿ ಇದ್ದದನ್ನು ಮೂವತ್ತು ಡಿಗ್ರಿ ಮಾಡಿಕೊಂಡ್ವಿ ಬಿಇಿಂದ ಸಿ ಗೆ ಬಂದ್ವಿ ಮೂವತ್ತು ಡಿಗ್ರಿ ಇದ್ದದನ್ನು ಇಪ್ಪತ್ತು ಡಿಗ್ರಿ ಮಾಡಿಕೊಂಡ್ವಿ ದಿಂದ ಡಿಗೆ ಬಂದ್ವಿ ಎ ಬಿಂದು ಎಲ್ಲಿ ಬಂದಿದೆ ಡಿ ಡಿಯ ಮೇಲೆ ಬಂದಿದೆ ಹೀಗೆ ಮಾಡಿಕೊಳ್ಳುವ ನೆಪದಲ್ಲಿ ನಾವು ಎ ಡಿ ಏನಿತ್ತು ಅದನ್ನು ಸೊನ್ನೆ ಹಾಕಿಸಿದ್ದೇವೆ ಎ ಡಿ ಬಿ ಡಿ ಆಯಿತು ಆಮೇಲೆ ಸಿ ಡಿ ಆಯಿತು ಈಗ ಎ ಬಿಂದು ಡಿನಲ್ಲಿ ಬಂದು ಐಕ್ಯಗೊಳ್ತು ಸೊ ಈಗ ಎ ಡಿ ಅಸ್ತಿತ್ವನೇ ಇಲ್ಲ ಯಾಕಂದರೆ ನಾವು ಕೋನ ಸೊನ್ನೆಯನ್ನಾಗಿಸ್ಕೊಂಡಿದ್ದೇವೆ ಈಗ ಡಿ ಇ ಎ ಕೋನ ಸೊನ್ನೆ ಅಂತ ಹೇಳಿದಾಗ ನಾವು ಎ ಡಿ ಏನಾಗಿದೆ ಅಂತ ಒಪ್ಕೊಂಡ ಹಾಗಾಯಿತು ಎ ಡಿ ಇಲ್ಲವೇ ಇಲ್ಲ ಅಂತನ್ನೋದನ್ನು ಒಪ್ಪಿಕೊಂಡ ಹಾಗಾಯಿತು ಹಾಗಾಗಿ ಈ ಎ ಮತ್ತು ಡಿ ಬಿಂದುಗಳು ಒಂದು ಇನ್ನೊಂದರಲ್ಲಿ ಐಕ್ಯಗೊಂಡಿರೋದ್ರಿಂದ ಮರ್ಜ್ ಆಗಿರೋದ್ರಿಂದ ನಾವು ಏನನ್ನು ಕಂಡುಕೊಂಡಿವಿ ಅನ್ನೋದು ಏನು ಬಾಹು ಇತ್ತು ಅದು ಇಲ್ಲ ಅನ್ನೋ ಹಾಗಾಯಿತು ಅದು ಇಲ್ಲದ ಹಾಗಾಯಿತು ಸೊ ಎ ಡಿ ಈಸ್ ಈಕ್ವಲ್ ಟು ಝೀರೋ ಎ ಡಿಯ ಉದ್ದ ಸೊನ್ನೆ ಆಯಿತು ಅಂಥೇಳಿ ಆಮೇಲೆ ನೀವು ಇನ್ನೊಂದು ಬದಲಾವಣೆಯನ್ನು ಗಮನಿಸಿರ್ತೀರಿ ಈ ಲಂಬಕೋನ ತ್ರಿಭುಜದ ವಿಕರ್ಣ ಯಾವುದೂ ಆಗಿತ್ತು ಎ ಇ ಈ ಕೋನ ಸೊನ್ನೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ವಿಕರ್ಣ ಎ ಇ ಏನೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ತು ಅನ್ನೋದನ್ನು ನೋಡೋಣ ಬನ್ನಿ ಎ ಇ ಏನಾಯಿತು ಬಿ ಇ ಆಯಿತು ನಂತರ ಸಿ ಇ ಆಯಿತು ಕೊನೆಗೆ ಡಿನಲ್ಲಿ ಸೇರಿ ಡಿ ಇ ಆಗಿಬಿಡ್ತು ಸೊ ಎ ಈಗ ಡಿ ಇ ಆಗಿದೆ ಸೊ ಹಾಗಾಗಿ ಎರಡನೇ ಸಾಲಿನಲ್ಲಿ ಏನು ಬರೆಯಲಾಗಿದೆ ಎ ಆ್ಯಂಡ್ ಡಿ ಮರ್ಜ್ ಸೊ ಎ ಮತ್ತು ಡಿಗಳು ಸೇರ್ಬಿಟ್ಟಿದ್ದಾವೆ ಒಂದಿನ್ನೊಂದರಲ್ಲಿ ಐಕ್ಯ ಆಗಿದ್ದಾವೆ ಹಾಗಾಗಿ ಎ ಇ ಈಗ ಡಿ ಇ ಆಗಿದೆ ಅಂಥೇಳಿ ಎ ಇ ಸಮ ಡಿ ಇ ಅನ್ನೋದನ್ನು ಈ ಎರಡು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡ ಮೇಲೆ ತ್ರಿಕೋನಮಿತಿ ಅನುಪಾತಗಳಾದ ಸೈನ್ ಝೀರೋ ಡಿಗ್ರೀಸ್ ಕಾಸ್ ಝೀರೋ ಡಿಗ್ರೀಸ್ ಟ್ಯಾನ್ ಝೀರೋ ಡಿಗ್ರೀಸ್ಗಳ ಬೆಲೆಗಳನ್ನು ಕಂಡುಕೊಳ್ಳೋಣ ಬನ್ನಿ ಸೈನ್ ಝೀರೋ ಸೈನ್ ಝೀರೋ ಡಿಗ್ರೀಸ್ ಡಿ ಇ ಎ ಇದು ಈ ಕೋನವನ್ನೇ ಆಧಾರವಾಗಿಟ್ಕೊಂಡು ಸೈನ್ ಝೀರೋ ಡಿಗ್ರೀಸ್ಗೆ ಏನು ಅನುಪಾತ ಬರಿಬೋದು ಅಭಿಮುಖ ಬಾಹು ಬೈ ವಿಕರಣ ಅಂಥೇಳಿ ಅಂದರೆ ಎ ಡಿ ಬೈ ಎ ಇ ಅಂಥೇಳಿ ಸೊ ಎ ಡಿ ಏನಾಗಿದೆ ಇಷ್ಟೊತ್ತನ ಚರ್ಚೆ ಮಾಡಿದ್ವಲ್ಲ ಆ ಇ ಕೋನವನ್ನು ಸೊನ್ನೆ ಮಾಡ್ಕೊಳ್ಳೋಕೆ ಹೋಗಿ ಏನು ಮಾಡಿದ್ವಿ ಎ ಡಿ ಸೊನ್ನೆ ಆಯಿತು ಎ ಡಿ ಇಲ್ಲದ ಹಾಗಾಯಿತು ಸೊ ಎ ಡಿ ಇದ್ದಲ್ಲಿ ಸೊನ್ನೆ ಅಂತ ಹಾಕಿದ್ದೇವೆ ಎ ಇ ಅದು ಒಂದು ಪಾದ ಇದೆ ತ್ರಿಭುಜದ ಪಾದ ಒಂದಿದೆ ಪಾದ ಮತ್ತು ವಿಕರಣಗಳು ಒಂದಿನ್ನೊಂದನ್ನು ಸೇರಿಕೊಂಡಿದ್ದಾವೆ ಅನ್ನೋದನ್ನು ನೋಟ್ ಮಾಡಿದ್ದೀವಿ ಎ ಇ ಮತ್ತು ಡಿ ಇಗಳು ಸಮ ಎ ಇದೆ ಸೊ ಝೀರೋ ಬೈ ಎ ಇ ಏನಾಗ್ತದೆ ಸೊನ್ನೆಯನ್ನು ಯಾವುದೇ ಪರಿಮಾಣದಿಂದ ಭಾಗಿಸಿದರೆ ಸೊನ್ನೆನೇ ಬರ್ತದೆ ಸೊ ಸೈನ್ ಝೀರೋ ಡಿಗ್ರೀಸ್ ಈಸ್ ಈಕ್ವಲ್ ಟು ಝೀರೋ ಅಂಥೇಳಿ ಕಾಸ್ ಝೀರೋ ಡಿಗ್ರೀಸ್ ಏನಾಗ್ತದೆ ಈ ಡಿ ಇ ಎ ಕೋನ ಇದನ್ನೇ ಆಧಾರವಾಗಿಟ್ಕೊಂಡು ಪಾರ್ಶ್ವಬಾಹು ಬಾಗಿಲೆ ವಿಕರಣ ಅಂಥೇಳಿ ಪಾರ್ಶ್ವಬಾಹು ಅಂದರೆ ಯಾವುದು ಇ ಡಿ ಅಥವಾ ಡಿ ಇ ಸೊ ಡಿ ಇ ಅಥವಾ ಇ ಡಿ ಅಂತ ಬರೆದಿದ್ದೇವೆ ಬಾಗಿಲ ವಿಕರಣ ಯಾವುದು ಎ ಇ ಸೊ ಇ ಡಿ ಅಥವಾ ಡಿ ಇ ಬೈ ಎ ಇ ಅಂಥೇಳಿ ಇ ಡಿ ಅಥವಾ ಡಿ ಇ ಅನ್ನೋದು ಏನು ಅದು ಎ ಇಗೆ ಸಮ ನೋಟ್ ಮಾಡ್ಕೊಂಡಿದ್ದೀವಲ್ಲ ಈಗಾಗಲೇ ಸೊ ಹಾಗಾಗಿ ಇ ಡಿ ಬೈ ಎ ಇ ಏನಾಗ್ತದೆ ಎ ಇ ಬೈ ಎ ಇ ಆಗ್ತದೆ ಸೊ ಎ ಇ ಒಂದಲೇ ಎ ಇ ಒಂದಲೇ ಸಮಾನ ಪರಿಮಾಣಗಳು ಕಡ್ತಾ ಹೋದವು ಉತ್ತರ ಒಂದು ಕಾಸ್ ಝೀರೋ ಡಿಗ್ರೀಸ್ನ ಬೆಲೆ ಒಂದು ಆಯಿತು ಟ್ಯಾನ್ ಝೀರೋ ಡಿಗ್ರೀಸ್ ಏನಾಗ್ತದೆ ಈಗ ಡಿ ಇ ಎ ಕೋನ ಇದನ್ನೇ ಈ ಕೋನವನ್ನೇ ಆಧಾರವಾಗಿಟ್ಕೊಂಡು ಅಭಿಮುಖಬಾಹು ಬಾಗಿಲೆ ಪಾರ್ಶ್ವಬಾಹು ಅಭಿಮುಖಬಾಹು ಯಾವುದು ಎ ಡಿ ಸೊ ಎ ಡಿಯನ್ನು ಬರೆಯೋಣ ಪಾರ್ಶ್ವಬಾಹು ಯಾವುದಾಗ್ತದೆ ಡಿ ಇ ಅಥವಾ ಇ ಡಿ ಸೊ ಎ ಡಿ ಸೊನ್ನೆ ಆಗಿದೆ ಅಂತ ನಮಗೆ ಗೊತ್ತು ಸೊನ್ನೆ ಬೈ ಇ ಡಿ ಝೀರೋ ಬೈ ಎನಿಥಿಂಗ್ ಸೊನ್ನೆಯನ್ನು ಯಾವುದೇ ಪರಿಮಾಣದಿಂದ ಭಾಗಿಸಿದರೆ ಏನು ಬೆಲೆ ಬರ್ತದೆ ಸೊನ್ನೆನೇ ಬರ್ತದೆ ಸೊ ಟ್ಯಾನ್ ಝೀರೋ ಡಿಗ್ರೀಸ್ನ ಬೆಲೆ ಝೀರೋ ಅಂಥೇಳಿ ಈ ಸೈನ್ ಝೀರೋ ಡಿಗ್ರೀಸ್ ಕಾಸ್ ಝೀರೋ ಡಿಗ್ರೀಸ್ ಟ್ಯಾನ್ ಝೀರೋ ಡಿಗ್ರೀಸ್ಗೆ ಏನು ಬೆಲೆಗಳನ್ನು ಬರೆದುಕೊಂಡಿವಿ ಈ ತ್ರಿಕೋನಮಿತಿ ಅನುಪಾತಗಳ ವಿತ್ಕ್ರಮಗಳಿಗೂ ಕೂಡ ಬೆಲೆಗಳನ್ನು ಬರೆದುಕೊಳ್ಳಬಹುದು ಸೈನ್ ಝೀರೋ ಡಿಗ್ರೀಸ್ನ ಬೆಲೆ ಏನಿದೆ ಸೊನ್ನೆ ಇದೆ ಹಾಗಾಗಿ ಕೋಸೆಕಂಟ್ ಝೀರೋ ಡಿಗ್ರೀಸ್ಗೆ ಏನು ಬರಿಬಹುದು ಸೊನ್ನೆಯ ವಿತ್ಕ್ರಮ ಒಂದು ಬೈ ಸೊನ್ನೆ ಸೊ ಒಂದು ಬೈ ಸೊನ್ನೆಯನ್ನು ನಾಟ್ ಡಿಫೈನ್ಡ್ ಎನ್ ಡಿ ಅಂತ ಬರಿತೇವೆ ಇನ್ಫಿನಿಟಿ ಅಂತ ಬರಿತೇವೆ ಕಾಸ್ ಝೀರೋ ಡಿಗ್ರೀಸ್ನ ಬೆಲೆ ಏನಿದೆ ಒಂದು ಹಾಗಾಗಿ ಸೀಕೆಂಟ್ ಝೀರೋ ಡಿಗ್ರೀಸ್ಗೆ ಏನು ಬರೀಬೇಕು ಈ ಒಂದರ ವಿದ್ರಮ ಒಂದು ಬೈ ಒಂದು ಅಂಥೇಳಿ ಒಂದು ಬೈ ಒಂದರ ಬೆಲೆ ಏನು ಒಂದೇ ಆಗ್ತದೆ ಸೊ ಸೀಕೆಂಟ್ ಝೀರೋ ಡಿಗ್ರೀಸ್ ಈಸ್ ಈಕ್ವಲ್ ಟು ಒನ್ ಟ್ಯಾನ್ ಸೊನ್ನೆ ಡಿಗ್ರೀಸ್ಗೆ ಏನು ಬೆಲೆ ಇದೆ ಸೊನ್ನೆನೇ ಇದೆ ಝೀರೋ ಇದೆ ಸೊ ಕಾಟ್ ಝೀರೋ ಡಿಗ್ರೀಸ್ಗೆ ಏನಾಗ್ತದೆ ಸೊನ್ನೆಯ ವಿದಕ್ರಮ ಒಂದು ಬೈ ಸೊನ್ನೆ ಸೊ ಒಂದು ಬೈ ಸೊನ್ನೆ ಅಂದರೆ ಆ ಥರದ ಭಾಗಾಕಾರ ಮಾಡೋದಕ್ಕೆ ಬರೋದಿಲ್ಲ ಸೊ ಇದು ನಾಟ್ ಡಿಫೈನ್ಡ್ ಅಂಥೇಳಿ ಸೊ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಆಗೋದಿಲ್ಲ ನಾಟ್ ಡಿಫೈನ್ಡ್ ಅಂತ ಹೇಳ್ತೇವೆ ಇನ್ಫಿನಿಟಿ ಅಂತ ಬ ಬರೆದುಕೊಳ್ತೇವೆ ಸೊ ಕಾಟ್ ಝೀರೋ ಡಿಗ್ರೀಸ್ನ ಬೆಲೆ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಅಂಥೇಳಿ ಧನ್ಯವಾದಗಳು